ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನಮ್ಮ ರೆಸಿಪೀಸ್ನಲ್ಲಿ ತುಂಬಾ ಸುಲಭವಾಗಿ ಟೊಮ್ಯಾಟೊ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು 10 to 11 ಈ ರೀತಿ ಹುಳಿ ಟೊಮೆಟೊ ಮೀಡಿಯಂ ಸೈಜಿನ ತಗೊಳ್ಳಿ, ಮತ್ತು 4 tablespoonಷ್ಟು ಎಣ್ಣೆ, ರಸಂ ಪುಡಿ 1.5 tablespoonಷ್ಟು, ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಅಥವಾ 1.5 tablespoon, ಅರಿಶಿನ ಪುಡಿ 1/2 teaspoon, ಸಾಸಿವೆ 1 teaspoon, ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಪ್ಯಾನ್ನ ಹೀಟ್ ಮಾಡಿ ಅದಕ್ಕೆ ಎಣ್ಣೆನ ಹಾಕಿ, ಎಣ್ಣೆ ಕಾದ ಮೇಲೆ ಸಾಸಿವೆನ ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ ಟೊಮೆಟೊನ ಹಾಕಿ, ಟೊಮೆಟೊನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಕುದಿಸಿ ನೋಡಿ. ಈ ರೀತಿ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇರಿ. ಇವಾಗ 5 ನಿಮಿಷ ಆಗಿದೆ. 5 ನಿಮಿಷ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ, ಕರಿಬೇವಿನ ಸೊಪ್ಪನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕಿ, ರಸಂ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ರಸಂ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚುಳನ ಮುಚ್ಚಿಟ್ಟು ಒಂದು 15 ನಿಮಿಷ ಲೋ ಫ್ಲೇಮ್ನಲ್ಲೇ ಕುದಿಸಿ ಮಧ್ಯ ಮಧ್ಯ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದರೆ ತಳ ಅಂಟುತ್ತೆ. ಫ್ರೆಂಡ್ಸ್, ಇದನ್ನು ನೀವು 1 ವಾರದವರೆಗೂ ಫ್ರಿಜ್ನಲ್ಲಿ ಇಟ್ಕೊಂಡು ತಿನ್ಬೋದು, ಹೊರಗಿಡೋದಾದರೆ 1-2 ದಿವಸ ಇಟ್ಕೋಬೋದು. 10 ನಿಮಿಷ ಆಗಿದೆ, ಇನ್ನೂ ಒಂದು 5 ನಿಮಿಷ ಕುದಿಸೋಣ ಚೆನ್ನಾಗಿ. ನೋಡಿ, 5 ನಿಮಿಷ ಆಗಿದೆ. ಇವಾಗ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ, ಬಿಸಿ ಬಿಸಿ ರೈಸ್ ಜೊತೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ತುಂಬಾ ಸುಲಭವಾಗಿ ಬೇಗ ಆಗುವಂಥ ಟೊಮೆಟೊ ಗೊಜ್ಜು ಯಾವ ರೀತಿ ಮಾಡೋದು ಅಂತ. ಟೊಮೆಟೊ ಪಪ್ಪು ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು 4 ಸಣ್ಣ ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡಿಟ್ಕೊಳ್ಳಿ. 1/2 ಕಪ್ ತೊಗರಿ ಬೇಳೆನ 1/10 ನಿಮಿಷ ನೀರಲ್ಲಿ ನೆನೆಸಿಟ್ಕೊಳ್ಳಿ. 1 medium size ಈರುಳ್ಳಿನ ಕಟ್ ಮಾಡಿಟ್ಕೊಳ್ಳಿ. 1 tablespoon ಅಚ್ಚಕಾರದ ಪುಡಿ, 1/4 ಕಪ್ ಹುಣಸೆ ರಸ, ಮತ್ತು 1 tablespoon ಎಣ್ಣೆ, 1/2 teaspoon ಸಾಸಿವೆ, 1/2 teaspoon ಜೀರಿಗೆ, 1/2 teaspoon ಅರಿಶಿನ ಪುಡಿ, ಮತ್ತು 1 ಒಣಗಿದ ಮೆಣಸಿನ್ಕಾಯಿ, 4 ಬೆಳ್ಳುಳ್ಳಿನ ಈ ರೀತಿಯಾಗಿ ಜಜ್ಜಿಟ್ಕೊಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ನೆನೆಸಿಟ್ಟಿರೋಂಥ ತೊಗರಿಬೇಳೆನ ಹಾಕಿ, ಈರುಳ್ಳಿ, ಟೊಮ್ಯಾಟೊ, ಮತ್ತು ಅರಿಶಿನ ಪುಡಿ, ಅಚ್ಚಕಾರದ ಪುಡಿ, ಹುಣಸೆ ರಸ, 1 teaspoon ಎಣ್ಣೆ, ಮತ್ತು 1 ಕಪ್ನಷ್ಟು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪಪ್ಪನ್ನ ನೀವು ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಇನ್ನೂ ಸ್ವಲ್ಪ ನೀರು ಹಾಕೋತೀರಾ ಅಂದರೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇವಾಗ ಕುಕ್ಕರ್ ಮುಚ್ಚುಳನ ಮುಚ್ಚಿಟ್ಬಿಟ್ಟು 3 ವಿಷಲ್ ಕೂಗಿಸಿ, 3 ವಿಷಲ್ ಆದಮೇಲೆ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಸ್ವಲ್ಪ ತಣ್ಣಗಾದ್ಮೇಲೆ ಕುಕ್ಕರ್ ಮುಚ್ಚುಳನ ತೆಗೀರಿ. ಬೇಳೆಯೆಲ್ಲ ನೀಟಾಗಿ ಬೆಂದಿರಬೇಕು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಮ್ಯಾಶರ್ನಿಂದ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕು. ಪೂರ್ತಿ ನುಣ್ಣಗೆ ಮ್ಯಾಶ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿರಬೇಕು. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ನ ಹೀಟ್ ಮಾಡಿ ಅದಕ್ಕೆ ಎಣ್ಣೆನ ಹಾಕಿ, ಎಣ್ಣೆ ಕಾದಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಮತ್ತು ಸ್ವಲ್ಪ ಹಿಂಗ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಆಗಿದೆ ಇದು. ಸ್ಟೌವ್ನ ಆಫ್ ಮಾಡ್ಕೊಂಬಿಟ್ಟು ಈ ಟೊಮ್ಯಾಟೊ ಪಪ್ಪಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದನ್ನು ನೀವು ಬಿಸಿ ಬಿಸಿ ರೈಸ್ ಜೊತೆಗೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ತುಂಬಾ ಸುಲಭವಾಗಿ ಟೊಮೆಟೊ ಪಪ್ಪು ಯಾವ ರೀತಿ ಮಾಡೋದು ಅಂತ. ಹಿಂದೆ ಡೌನ್ಲೋಡ್ ಮಾಡಿ ನಮ್ಮ ಶಾರಾನ್ಸ್ ರೆಸಿಪೀಸ್ ಆಂಡ್ರಾಯ್ಡ್ ಆ್ಯಪ್, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ. ಇವತ್ತಿನ ನಮ್ಮ ರೆಸಿಪೀಸ್ನಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಟೊಮೆಟೊ ಪಲಾವ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು 1/4 ಕಪ್ನಷ್ಟು ಹಸಿ ಬಟಾಣಿ, 1/4 ಕಪ್ನಷ್ಟು ಆಲೂಗಡ್ಡೆನ ಕಟ್ ಮಾಡಿಟ್ಕೊಳ್ಳಿ, 1/4 ಕಪ್ನಷ್ಟು ಬೀನ್ಸ್ನ ಕಟ್ ಮಾಡಿಟ್ಕೊಳ್ಳಿ, 1/4 ಕಪ್ನಷ್ಟು ಕ್ಯಾರೆಟ್ನ ಕಟ್ ಮಾಡಿಟ್ಕೊಳ್ಳಿ, 1/4 ಕಪ್ನಷ್ಟು ಪುದೀನನ ಕಟ್ ಮಾಡಿಟ್ಕೊಳ್ಳಿ, 1/4 ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಳ್ಳಿ, 3 medium size ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ, 2 ಪಲಾವೆಲೆ, 1 star anise, 3 ಲವಂಗ, 1 ಇಂಚಿನಷ್ಟು ಚಕ್ಕೆ,
ಒಂದೂವರೆ ಕಪ್ ಸೋನಾ ಮಸೂರಿ ಅಕ್ಕಿ, ಒಂದು ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಡಿ. ಎರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪ, ಒಂದು ಹಸಿಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಟೀಸ್ಪೂನ್ ಅಚ್ಚಕಾರದ ಪುಡಿ, ಅರ್ಧ ಟೀಸ್ಪೂನ್ ಅರಿಶಿನ ಪುಡಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ತುಪ್ಪನ ಹಾಕಿ ತುಪ್ಪ ಕಾದ ನಂತರ ಪಲಾವ್ ಎಲೆ, ಸ್ಟಾರ್ ಎನಿಸ್, ಚಕ್ಕೆ ಮತ್ತೆ ಲವಂಗನ ಹಾಕಿಬಿಟ್ಟು 10 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಹಸಿಮೆಣಸಿನಕಾಯಿನ ಹಾಕಿಬಿಟ್ಟು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅಂದರೆ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ತರಕಾರಿನೆಲ್ಲ ಹಾಕ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ಟೌವ್ನ ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲ ಇಟ್ಕೊಳ್ಳಿ. ನೋಡಿ, ಈ ರೀತಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇವಾಗ ಇದಕ್ಕೆ ಅಚ್ಚಕಾರದ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನೆನೆಸಿಟ್ಕೊಂಡಿರೋ ಅಕ್ಕಿನ ನೀರನ್ನೆಲ್ಲ ತೆಗೆದುಬಿಟ್ಟು ಹಾಕಿ ಮತ್ತೆ ಇದಕ್ಕೆ 1.5 ಕಪ್ಪಿಗೆ 3 ಕಪ್ನಷ್ಟು ನೀರನ್ನ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಮುಚ್ಚುಳಾನ ಮುಚ್ಚಿಡಿ. 1 ವಿಷಲ್ ಕುಗ್ಸಿದ್ರೆ ಸಾಕು. 1 ವಿಷಲ್ ಆದಮೇಲೆ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ. ಕುಕ್ಕರ್ ಪ್ರೆಷರ್ ಹೋದ್ಮೇಲೆ ಮುಚ್ಚುಳಾನ ತೆಗಿರಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಟೊಮೆಟೊ ಪಲಾವ್ ಪರ್ಫೆಕ್ಟ್ ಆಗಿ ಉದ್ರುದ್ರಾಗಿದೆ. ಈ ಟೊಮೆಟೊ ಪಲಾವ್ನ ನೀವು ಮೊಸರುಳ್ಳಿ ಜೊತೆ ತಿನ್ನಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮೊಸರುಳ್ಳಿ ಯಾವ ರೀತಿ ಮಾಡಬೇಕು ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ನೀವು ನೋಡಬಹುದು. ನೋಡುದ್ರಲ್ಲ, ತುಂಬಾನೇ ಈಸಿ ಆಗಿ ಟೇಸ್ಟಿ ಆಗಿರುವಂತ ಟೊಮೆಟೊ ಪಲಾವ್ ಯಾವ ರೀತಿ ಮಾಡೋದು ಅಂತ. ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ತುಂಬಾನೇ ಟೇಸ್ಟಿ ಆಗಿರುವಂತ ಟೊಮೆಟೊ ರಸಂ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: 4 ಅಥವಾ 5 ಮೀಡಿಯಂ ಸೈಜ್ ಟೊಮೆಟೊನ ತಗೊಳ್ಳಿ, 1 ಟೀಸ್ಪೂನ್ನಷ್ಟು ಸಾಸಿವೆ, 2 ಒಣಗಿದ ಮೆಣಸಿನಕಾಯಿ, 2 ಟೀಸ್ಪೂನ್ನಷ್ಟು ರಸಂ ಪುಡಿ. ರಸಂ ಪುಡಿ ಯಾವ ರೀತಿ ಮಾಡಬೇಕು ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ನೀವು ನೋಡಬಹುದು. 1/2 ಟೀಸ್ಪೂನ್ನಷ್ಟು ಅಚ್ಚಕಾರದ ಪುಡಿ ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ಳಿ, 1 ಟೇಬಲ್ಸ್ಪೂನ್ನಷ್ಟು ತುಪ್ಪ, 1 ಚಿಟಿಕೆಯಷ್ಟು ಇಂಗು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಕುಕ್ಕರ್ನಲ್ಲಿ ಈ ರೀತಿ ಟೊಮೆಟೊನ ನೋಡಿ 4 ಭಾಗದಲ್ಲಿ ಕಟ್ ಮಾಡಿಬಿಟ್ಟು ಹಾಕಿ, ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಸಿಪ್ಪೆ ಈಸಿಯಾಗಿ ಬರುತ್ತೆ. ಇದಕ್ಕೆ 3 ಕಪ್ನಷ್ಟು ನೀರನ್ನ ಹಾಕಿಬಿಟ್ಟು ಕುಕ್ಕರ್ ಮುಚ್ಚುಳನ ಮುಚ್ಚಿಡಿ. 2 ವಿಷಲ್ ಕೂಗಿಸಿ, 2 ವಿಷಲ್ ಆದಮೇಲೆ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಮುಚ್ಚುಳನ ತೆಗಿರಿ. ಈ ನೀರಿಂದ ಟೊಮೆಟೊ ಎಲ್ಲ ತೆಗೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಸಿಪ್ಪೆನೆಲ್ಲ ತಕ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡೋದ್ರಿಂದ ಈಸಿಯಾಗಿ ಸಿಪ್ಪೆ ಬಂದ್ಬಿಡತ್ತೆ. ಈ ತರ ಸಿಪ್ಪೆನೆಲ್ಲ ತೆಗ್ದು ಹಾಕಿ ಇವಾಗ ಒಂದು ಮ್ಯಾಶರ್ನಿಂದ ಟೊಮೆಟೊನೆಲ್ಲ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು. ನೀವು ಮಿಕ್ಸಿಗೆ ಹಾಕ್ಕೊಂತೀರ ಅಂದ್ರೂ ಪರವಾಗಿಲ್ಲ. ನೋಡಿ, ಈ ರೀತಿ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಸೋಸ್ಕೋಬೇಕು. ಸೋಸ್ಕೊಂಡ್ಬಿಟ್ಟು ಈ ಬೀಜನೆಲ್ಲ ತೆಗ್ದು ಹಾಕಬೇಕು. ನೋಡಿ, ಈ ರೀತಿಯಾಗಿ ಇವಾಗ ಇದಕ್ಕೆ ಟೊಮೆಟೊ ಕುದಿಸಿ ಇಟ್ಕೊಂಡಿರೋಂತ ನೀರನ್ನ ಹಾಕ್ಕೊಳ್ಳಿ. ರಸಂ ಪುಡಿ, ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌವ್ನ ಆನ್ ಮಾಡಿಬಿಟ್ಟು ಹೈ ಫ್ಲೇಮ್ನಲ್ಲಿ 5 ನಿಮಿಷ ಕುದಿಸಿ. 5 ನಿಮಿಷ ಆದಮೇಲೆ ರಸಂಗೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಇವಾಗ ಒಂದು ಪ್ಯಾನ್ನ ಹೀಟ್ ಮಾಡಿ ಅದಕ್ಕೆ 1 ಟೇಬಲ್ಸ್ಪೂನ್ ತುಪ್ಪನ ಹಾಕಿ, ತುಪ್ಪ ಕಾದ ನಂತರ ಸಾಸಿವೆ, ಒಣಗಿದ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಚಿಟಿಕೆ ಹಿಂಗನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಸಿವೆ ಚಿಟಪಟ ಅನ್ನೋವರೆಗೂ ಹುರ್ಕೊಳ್ಳಿ. ಈ ಒಗ್ಗರಣೆಗೆ ರಸಮನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಜಿ ಕೂಡ ಹಾಕೋಬಹುದು. ನಾನು ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ಲಾಸ್ಟಿಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸ್ಟೌವ್ನ ಆಫ್ ಮಾಡ್ಕೊಳ್ಳಿ. ಈ ರಸಮ್ನ ನೀವು ಕೇವಲ 10 ನಿಮಿಷದಲ್ಲೇ ಮಾಡ್ಕೋಬಹುದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ನೋಡಿದ್ರಲ್ವಾ, ತುಂಬಾನೇ ಸುಲಭವಾಗಿ ಟೇಸ್ಟಿ ಆಗಿರೋಂತ ಟೊಮೆಟೊ ರಸಮ್ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ನಮ್ಮ ಎಲ್ಲಾ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಶನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ? ಹಾಗಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ. ಹಿಂದೆ ಡೌನ್ಲೋಡ್ ಮಾಡಿ ನಮ್ಮ ಶಾರೋನ್ಸ್ ರೆಸಿಪೀಸ್ ಆಂಡ್ರಾಯ್ಡ್ ಆಪ್. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ.